ಸ್ನೇಹಿತರೆ ಧ್ವನಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸೇನೆಗೆ ಸೇರ್ಬೇಕು ಒಂದಷ್ಟು ದಿನ ಆದ್ರೂ ಸೇನೆಯಲ್ಲಿ ಕೆಲಸ ಮಾಡಿ ಬರಬೇಕು ಅಂತ ಯುವಕರ ಆಸೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಬಹುನಿರೀಕ್ಷಿತ ಟೂರ್ ಡ್ಯೂಟಿ ಸ್ಕೀಮ್ ಅನ್ನ ಘೋಷಣೆ ಮಾಡಿದೆ ಅಗ್ನಿಪಥ ಎಂಬ ಹೆಸರಿನ ಈ ಯೋಜನೆ ನಾಲ್ಕು ವರ್ಷಗಳ ಕಾಲದ ಸೀಮಿತ ಅವಧಿಯ ಸೇನಾ ಸೇವೆಯಾಗಿದ್ದು ಅದಕ್ಕೆ ಸೇರ ಬಯಸುವ ಅರ್ಹತೆಗಳು ಹಾಗೂ ಅವರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಕೂಡ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಹಾಗಾದ್ರೆ ಏನಿದು ಅಗ್ನಿಪಥ ಇದರಿಂದ ದೇಶದ ಯುವಕರಿಗೆ ಆಗೋ ಲಾಭಗಳೇನು ಇದೊಂದು ಆಕರ್ಷಕ ಯೋಜನೆ ಅನಿಸ್ಕೊಳ್ಳೋದ್ಯಾಕೆ ಮತ್ತು ಈ ಮೂಲಕ ದೇಶದ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಹುಡುಕೋ ಪ್ರಯತ್ನ ನಡೆಯುತ್ತಿದ್ಯಾ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ ಸ್ನೇಹಿತರೆ ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋದೇ ದೇಶದ ಯುವಕರಿಗೆ ಹೆಮ್ಮೆಯ ವಿಷಯ ಜಗತ್ತಿನ ಕೆಲ ದೇಶದಲ್ಲಿ ಕಡ್ಡಾಯವಾಗಿ ಸೇವೆಯಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಬೇಕು ಅನ್ನೋ ನಿಯಮ ಇದೆ ನಮ್ಮಲ್ಲಂತಹ ಕಡ್ಡಾಯ ಇಲ್ಲದೆ ಹೋದ್ರೂ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸೋದು ಸಾಕಷ್ಟು ಯುವಕರ ಪಾಲಿಗೆ ಕನಸು ಒಂದು ಹೆಮ್ಮೆ ನಮ್ಮಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸಿ ನೋಡಿದ್ರೆ ಸೇನೆಯಲ್ಲಿ ಅಧಿಕಾರಿ ವರ್ಗದಲ್ಲಿರೋ ಬಹುತೇಕರು ಸೇನಾಧಿಕಾರಿಗಳ ಮಕ್ಕಳು ಅಥವಾ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಕುಟುಂಬಗಳ ಮಕ್ಕಳು ಆಗಿರ್ತಾರೆ ಬಹುತೇಕರಿಗೆ ಸೇನೆ ಸೇರ್ಬೇಕು ಅನ್ನೋ ಆಸೆ ಇದ್ರೂ ಕೂಡ ಅವಕಾಶಗಳ ಕೊರತೆ ಉಂಟಾಗುತ್ತೆ ಒಮ್ಮೆ ಸೇನೆ ಸೇರಿಬಿಟ್ರೆ ಒಂದಷ್ಟು ವರ್ಷಗಳ ಕಾಲ ಕಡ್ಡಾಯವಾಗಿ ಕೆಲಸ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಅಥವಾ ಅಲ್ಲಿಂದ ನಿವೃತ್ತಿ ಪಡೆಯುವವರೆಗೆ ಮನೆಗಳಿಂದ ದೂರ ಇರಬೇಕು ಅನ್ನೋ ಕಾರಣಕ್ಕೆ ಹೀಗೆ ಸಾಕಷ್ಟು ಕಾರಣಗಳಿಂದ ಒಂದಷ್ಟು ಜನ ಆಸೆ ಇದ್ರೂ ಕೂಡ ಸೇನೆಯ ಕಡೆ ತಲೆ ಹಾಕೋಕೆ ಹೋಗೋದಿಲ್ಲ ಸ್ನೇಹಿತರೆ ಸೇನೆಯ ತರಬೇತಿ ಅನ್ನೋದು ಇದೆಯಲ್ಲ ಅದು ಮನುಷ್ಯನ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಅವನ ಮಾನಸಿಕ ಆರೋಗ್ಯವನ್ನ ಕೂಡ ಹೆಚ್ಚು ಮಾಡುತ್ತೆ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ತರಬೇತಿ ಅಲ್ಲಿ ಸಿಗುತ್ತೆ ಮನುಷ್ಯನಿಗೆ ಬೇಕಾದ ಶಿಸ್ತನ್ನ ಸೇನೆ ಕಲಿಸುತ್ತೆ ಆತ್ಮವಿಶ್ವಾಸ ಬೆಳೆಸುತ್ತೆ ಏನನ್ನ ಬೇಕಾದರೂ ನಿಭಾಯಿಸಬಲ್ಲೆ ಅನ್ನೋ ಧೈರ್ಯನ ಕೊಡುತ್ತೆ ಈಗ ಅಂತಹ ತರಬೇತಿ ಭಾರತದ ಬಹುತೇಕ ಯುವಕರಿಗೆ ಸಿಗೋ ತರ ಅವಕಾಶವನ್ನ ರಕ್ಷಣಾ ಇಲಾಖೆ ಒದಗಿಸೋದಕ್ಕೆ ಮುಂದಾಗ್ತಾ ಇದೆ ಅದರ ಹೆಸರೇ ಅಗ್ನಿಪಥ ಇಲ್ಲಿ ಸೇನೆಗೆ ಸೇರಿ 16 ವರ್ಷ ಕೆಲಸ ಮಾಡಬೇಕು ಅಂತ ಇಲ್ಲ ನಿಮಗೆ 17.5 ವರ್ಷ ವಯಸ್ಸಾಗಿದ್ದು 21 ಒಳಗಿನ ವಯೋಮಾನದವರಾಗಿದ್ರೆ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಆಗಿದ್ರೆ ಸಾಕು ಅಗ್ನಿವೀರನಾಗೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಆಯ್ಕೆಯ ಮಾನದಂಡದಲ್ಲಿ ಮಾತ್ರ ಯಾವ ಸಡಲಿಕೆಯೂ ಇರೋದಿಲ್ಲ ಸಾಮಾನ್ಯವಾಗಿ ಯೋಧನಾಗೋದಕ್ಕೆ ಏನೆಲ್ಲ ಇರಬೇಕೋ ಇಲ್ಲಿ ಕೂಡ ಎಲ್ಲ ದೈಹಿಕ ಅರ್ಹತೆಗಳು ಬೇಕು ಇನ್ನು ಆಯ್ಕೆ ಆದ್ರೆ 4 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿದ್ರೆ ಸಾಕು ಆ 4 ವರ್ಷಗಳಲ್ಲಿ ಯೋಧರಿಗೆ ಸಿಗುವ ಎಲ್ಲ ಸವಲತ್ತುಗಳು ಕೂಡ ಈ ಅಗ್ನಿವೀರರಿಗೂ ಸಿಗುತ್ತೆ ಅಗ್ನಿವೀರರ ಮೊದಲ ವರ್ಷದ ವೇತನ 4,76,000 ರೂಪಾಯಿ ಅಂದರೆ ತಿಂಗಳಿಗೆ ಸರಿಸುಮಾರು 39,000 ರೂಪಾಯಿಗಳ ವೇತನ ಸಿಗುತ್ತೆ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಇರುತ್ತೆ 4ನೇ ವರ್ಷದ ಅಂತ್ಯದ ವೇಳೆಗೆ ಇದು 6,92,000 ರೂಪಾಯಿಗಳವರೆಗೆ ಆಗುತ್ತೆ ಇನ್ನು 4 ವರ್ಷದ ಸೇವಾವಧಿ ಮುಗಿದ ನಂತರ ಮತ್ತೆ ಸೇನೆಯಲ್ಲಿ ಮುಂದುವರೆಯುವ ಅಭಿಲಾಷೆಯನ್ನ ವ್ಯಕ್ತಪಡಿಸುವವರು ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅವರನ್ನ ಆದ್ಯತೆಯ ಮೇರೆಗೆ ಆಯ್ಕೆ ಮಾಡ್ಕೋತಾರೆ ಅವರನ್ನ ಅರ್ಹತೆಗಳನ್ನ ಗಮನಿಸಿ ಆಯ್ಕೆಯ ಬ್ಯಾಚ್ಗಳನ್ನ ಶೇಕಡ 25% ಮೀಸಲಾತಿಯನ್ನ ಕೊಟ್ಟು ಸೇನೆಗೆ ಆಯ್ಕೆಯನ್ನ ಮಾಡ್ಕೋತಾರೆ ಅವರನ್ನು ಆದ್ಯತೆಯ ಮೇರೆಗೆ ಆಯ್ಕೆ ಮಾಡ್ಕೋತಾರೆ ಅವರ ಅರ್ಹತೆಗಳನ್ನ ಗಮನಿಸಿ ಆಯಾ ಬ್ಯಾಚ್ಗಳಿಗೆ ಶೇಕಡ 25% ಮೀಸಲಾತಿಯನ್ನ ಕೊಟ್ಟು ಸೇನೆಗೆ ಆಯ್ಕೆಯನ್ನ ಮಾಡ್ಕೋತಾರೆ
ಹಾಗಲ್ಲದೆ 4 ವರ್ಷಗಳ ನಂತರ ಹಿಂತಿರುಗಿ ಬರುವವರಿಗೆ ಸುಮಾರು 11-12 ಲಕ್ಷದವರೆಗೆ ಹಣವನ್ನ ಕೊಡಲಾಗುತ್ತೆ. ಈ ಸೇವಾ ನಿಧಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ಇದೆ. ಇನ್ನು 4 ವರ್ಷಗಳ ಅವಧಿಗೆ ಆಯ್ಕೆ ಆದವರಿಗೆ ಸೇನಾ ತರಬೇತಿಯನ್ನ ಕೊಡಲಾಗುತ್ತೆ. ಈ ಅಗ್ನಿವೀರರು ಸೇವಾ ಅವಧಿಯಲ್ಲಿ ಬಲಿದಾನ ಮಾಡಬೇಕಾದ ಸಂದರ್ಭ ಬಂದ್ರೆ ಆ ಕುಟುಂಬಗಳಿಗೆ 1 ಕೋಟಿ ರೂಪಾಯಿಯವರೆಗೆ ಪರಿಹಾರವನ್ನ ಸರ್ಕಾರ ಕೊಡುತ್ತೆ. ಜೊತೆಗೆ ಅವರ ಸೇವಾವಧಿಯ ಅಂತ್ಯದವರೆಗೆ 4 ವರ್ಷದ ಒಟ್ಟು ವೇತನವನ್ನ ಸೇವಾ ನಿಧಿಯು ಹಣವನ್ನ ಕೂಡ ಆ ಕುಟುಂಬಗಳಿಗೆ ಕೊಡ್ತಾರೆ. ಇನ್ನು ಸೇವಾ ಅವಧಿಯಲ್ಲಿ ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾದ್ರೆ ಅಂತಹ ಸಂದರ್ಭದಲ್ಲಿ ಕೂಡ ಸುಮಾರು 44 ಲಕ್ಷ ರೂಪಾಯಿಗಳ ವರೆಗಿನ ಪರಿಹಾರ ಹಣ ಹಾಗೂ ಅವರ ಸೇವಾ ಅವಧಿಯ ವೇತನದ ಮೊತ್ತ ಹಾಗೂ ಸೇವಾ ನಿಧಿಯ ಪ್ಯಾಕೇಜ್ ಹಣವನ್ನು ಅವರಿಗೆ ಕೊಡಲಾಗುತ್ತೆ. ಗೆಳೆಯರೇ, ಸೇನಾ ತರಬೇತಿ ಅಂದ್ರೆ ಬರೀ ಯುದ್ಧ ಮಾಡೋ ತರಬೇತಿ ಅಂತ ಅನ್ಕೋಬೇಡಿ. ಸೇನೆಯಲ್ಲಿ ಸಾಕಷ್ಟು ವಿಭಾಗಗಳಿವೆ. ಇಂಜಿನಿಯರಿಂಗ್ ವಿಭಾಗ ಇದೆ, ತಾಂತ್ರಿಕ ವಿಭಾಗ, ಕಮ್ಯುನಿಕೇಶನ್, ಸೈಬರ್, ಮೆಕ್ಯಾನಿಕಲ್, ನೌಕಾಪಡೆ, ವಾಯುಪಡೆಗಳಲ್ಲಿ ಕೂಡ ವಿವಿಧ ರೀತಿಯ ತರಬೇತಿಗಳು ನಡೆಯುತ್ತೆ. ಇದೊಂಥರ ಯುವಕರಿಗೆ ಸಿಗ್ತಾ ಇರೋ ಸುವರ್ಣಾವಕಾಶ. ಈ ಅಗ್ನಿವೀರರುಗಳ ಆಯ್ಕೆಗಳು ಇನ್ನ 3 ತಿಂಗಳಲ್ಲಿ ಆರಂಭ ಆಗಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ, ನಿಮಗೂ ಕೂಡ ಆಯ್ಕೆಯಾಗೋದಕ್ಕೆ ಆಸಕ್ತಿ ಇದ್ರೆ ಇನ್ನ 3 ತಿಂಗಳಲ್ಲಿ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ. ಈ ಮಧ್ಯೆ ರಾಜನಾಥ್ ಸಿಂಗ್ ಹೇಳಿದ ಇನ್ನೊಂದು ವಿಷಯವನ್ನ ಕೂಡ ನಿಮ್ಗೆ ಹೇಳಬೇಕು. ಇನ್ಮುಂದೆ ಭಾರತದ ಸೈನ್ಯ ಸದಾ ಕಾಲ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕಾದ ಅಗತ್ಯ ಇದೆ. ಅಂದ್ರೆ ಫುಲ್ ಬ್ಲಡೆಡ್ ವಾರ್ಗೆ ಸಿದ್ಧವಾಗಿರಬೇಕಾದಂತಹ ಸಂದರ್ಭ ಬರ್ತಾ ಇದೆ. ಭಾರತ ತನ್ನ ಆಯುಧ ಶಕ್ತಿಗಳಿಂದ ಅಲ್ಲದೆ ಹೋದ್ರೂ ತನ್ನ ನೈತಿಕ ಶಕ್ತಿಯಿಂದ ಯಾವುದೇ ಯುದ್ಧವನ್ನ ಗೆಲ್ಲುತ್ತೆ ಮತ್ತು ಗೆಲ್ಲುವ ಶಕ್ತಿಯನ್ನ ಪಡ್ಕೋಬೇಕು ಎಂದು ಹೇಳಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸೇನೆ ಹಾಗೂ ಇನ್ನಿತರ ವಿಭಾಗಗಳು ಅಂದ್ರೆ ಸೇನೆಯ ಅಗತ್ಯಕ್ಕೆ ಕೆಲಸ ಮಾಡಬೇಕಾದ ಸಂದರ್ಭಗಳಲ್ಲಿ ಸಿವಿಲಿಯನ್ ಡಿಪಾರ್ಟ್ಮೆಂಟ್ ಅಂದ್ರೆ ನಾಗರಿಕ ಸೇವಾ ಇಲಾಖೆಗಳು ಮತ್ತು ಇನ್ನಿತರ ಸರ್ಕಾರಿ ಇಲಾಖೆಗಳು ಸೇನೆಗೆ ಬೇಕಾದ ಎಲ್ಲ ಅಗತ್ಯಗಳನ್ನ ಪೂರೈಸೋದಕ್ಕೆ ಸದಾ ಕಾಲ ಸನ್ನದ್ಧ ಸ್ಥಿತಿಯಲ್ಲಿರಬೇಕು ಅಂತ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಇದು ಮುಂಬರುವ ಕಾಲದಲ್ಲಿ ದೇಶ ಎದುರಿಸಬೇಕಾದ ಪರಿಸ್ಥಿತಿಗಳ ಬಗ್ಗೆ ರಕ್ಷಣಾ ಸಚಿವರು ಹೇಳಿರೋ ಮಾತು. ಇದು ಗೆಳೆಯರೇ ಅಗ್ನಿವೀರರಿಗೆ ಸಂಬಂಧಪಟ್ಟ ಮಾಹಿತಿ. ಮತ್ತಷ್ಟು ವಿಶೇಷತೆಗಳ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.